ಶಿವರಾತ್ರಿಯಿಂದಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪಾದಯಾತ್ರಿಗಳ ಆಗಮನದ ಸಂಭ್ರಮ ಮನೆ ಮಾಡುತ್ತದೆ. ಹರಕೆ ಹೊತ್ತು ನೂರಾರು ಕಿಲೋಮೀಟರ್ಗಳನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸುವ ಭಕ್ತರಿಗೆ ಕ್ಷೇತ್ರದಲ್ಲಿ ಅದ್ಧೂರಿ ಸ್ವಾಗತ ದೊರೆಯುತ್ತದೆ. ಶಿವರಾತ್ರಿಯಂದು ನೇತ್ರಾವತಿಯಲ್ಲಿ ಮಿಂದು ಅಹೋರಾತ್ರಿ ಶಿವ ಪಂಚಾಕ್ಷರಿ ಮಂತ್ರ ಜಪಿಸುವ ಸಾವಿರಾರು ಪಾದಯಾತ್ರಿಗಳು ಉತ್ಸವಕ್ಕೆ ವಿಶೇಷ ಕಳೆ ತುಂಬುತ್ತಾರೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು, ಮೂಡಿಗೆರೆ, ಮಂಡ್ಯ ಸೇರಿದಂತೆ ರಾಜ್ಯದ ನಾನಾ ಕಡೆಗಳಿಂದ ಸಾವಿರಾರು ಪಾದಯಾತ್ರಿಗಳು ಆಗಮಿಸಿದ್ರು. ಹರಕೆ ತೀರಿಸಲು ಪಾದಯಾತ್ರೆಯ ಮೂಲಕ ಈ ಬಾರಿ ಸುಮಾರು 10,000 ಹೆಚ್ಚು ಮಂದಿ ಆಗಮಿಸಿದ್ರು. ಸಂಸಾರ ಜಂಜಾಟದಲ್ಲಿರ್ತೀವಿ. ಈಗ 5 ಶಿವರಾತ್ರಿ ಪ್ರಯುಕ್ತಿಯಲ್ಲಿ ಬರೋದ್ರಿಂದ ಮನಸ್ಸಿನ ಕಲ್ಪನೆಗಳು, ಕಷ್ಟ ಕಲ್ಪನೆಗಳು ಸ್ವಲ್ಪ ದೂರ ಆಗಲಿ, ಮನಸ್ಸಿನ ತುಗಡಗಳು ದೂರ ಆಗಲಿ ಅಂತ ಕಾರಣಕ್ಕೋಸ್ಕರ ನಾವು ಶಿವರಾತ್ರಿ ರೆಡ್ ಸಿಗುತ್ತೆ. ಪಾದಯಾತ್ರಿಗಳಿಗೆ ನೆರವಾಗುವಂತೆ ಅವರು ಸಾಗುವ ದಾರಿಯ ಉದ್ದಕ್ಕೂ ನಾಗರಿಕರು, ವಿವಿಧ ಸಂಘಟನೆಗಳು ನೀರು, ಪಾನಕ, ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿದ್ದು ವಿಶೇಷವಾಗಿತ್ತು. ತಂಡಗಳಲ್ಲಿ ಪಾದಯಾತ್ರಿಗಳು ಶಿವನಾಮಸ್ಮರಣೆ ಮಾಡ್ತಾ ಸಾಗುತ್ತಿದ್ದುದು ವಿಶೇಷವಾಗಿತ್ತು. ಉಜಿರೆಯ ಎಸ್ಡಿಎಂ ಆಸ್ಪತ್ರೆಯ ವತಿಯಿಂದ ಪಾದಯಾತ್ರಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶಿವರಾತ್ರಿಯನ್ನು ನಡೆದಂಥ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವಕ್ಕೆ ಪಾದಯಾತ್ರಿಗಳು ಭಕ್ತಿಯ ಬಣ್ಣ ತುಂಬಿದ್ರು. ಸಂಧ್ಯಾ ಎಟಿ ಜೊತೆ ಪ್ರಮೋದ್ ಕುಮಾರ್, ನಮ್ಮೂರ ವಾರ್ತೆ.